विविध ಬೇಡಿಕೆಗಳ ಈಡೇರಿಕೆಗಾಗಿ ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ ಹಾಗೆ ಎಸ್ಕಾಂ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಅನಿರ್ದಿಷ್ಟಾವಧಿ ಏನು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಸೋ ಇವತ್ತಿನಿಂದ ಪ್ರತಿಭಟನೆ ಆರಂಭವಾಗಿದೆ ಈಗಾಗಲೇ ಸಾಕಷ್ಟು ಜನ ಫ್ರೀಡಂ ಪಾರ್ಕ್ ನಲ್ಲಿ ಇರುವಂತದ್ದನ್ನ ಕೂಡ ನೀವು ನೋಡಬಹುದಾಗಿದೆ ಅಂದ್ರೆ ಇವರೆಲ್ಲರೂ ಕೂಡ ಹೊರಗುತ್ತಿಗೆ ನೌಕರರಾಗಿದ್ದಾರೆ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನೀವ ಗಮನಿಸ್ತಾ ಇರಬಹುದು ಸಾವಿರಾರು ಏನು ಹೊರಗುತ್ತಿಗೆ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ಅಂದ್ರೆ ಇವರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಅಂದ್ರೆ ಇದೇ ತಾರೀಕು 10ನೇ ವರೆಗೂ ಪ್ರತಿಭಟನೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಯಾಕಂದ್ರೆ ನಾವು ಸಾಕಷ್ಟು ಸಮಯಗಳಿಂದ ಈ ಒಂದು ನಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ ಆದ್ರೆ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈಗ ನನ್ನ ಜೊತೆ ಏನು ಹೊರಗುತ್ತಿಗೆ ನೌಕರರ ರಾಜ್ಯಾಧ್ಯಕ್ಷರು ಇದ್ದಾರೆ ಅವರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಪ್ರಮುಖವಾಗಿ ನಿಮ್ಮ ಬೇಡಿಕೆಗಳು ಏನು ಸರ್ ನಾನು ನೀಲಾಸ್ ಅವರ ಎಂಎಸ್ ಅಂತ ಹೇಳಿ ಕೆಪಿಟಿಸಿಎಲ್ ಮತ್ತು ಎಸ್ಕಾಂ ವರ್ಗುತ್ತಿಗೆ ನೌಕರರ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ನಮ್ಮ ಪ್ರಮುಖ ಬೇಡಿಕೆಗಳು ಅಂದ್ರೆ ನಮ್ಮ ಎಲ್ಲಾ ವರ್ಗುತ್ತಿಗೆ ನೌಕರರ ಸೇವಾ ಕಾಯಮತಿ ಮಾಡೋದೇ ನಮ್ಮ ಪ್ರಮುಖವಾದ ಬೇಡಿಕೆ ಮೇಡಂ ಹಾಗೆ ಏನು ನಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಅಪಘಾತವಾಗಿ ಮರಣ ಹೊಂದಿರತಕ್ಕಂತ ನೌಕರರಿಗೆ 50 ಲಕ್ಷ ಪರಿಹಾರ ಕೊಡಬೇಕು ಹಾಗೆ ಅವರ ಮನೆಯಲ್ಲಿ ಮಕ್ಕಳಿಗೋ ಅಥವಾ ಹೆಂಡತಿಗೋ ಒಂದು ಇಂದನ ಇಲಾಖೆಯಿಂದ ಒಂದು ಸಣ್ಣ ಉದ್ಯೋಗ ನೀಡಬೇಕಾಗಿತ್ತು ಅಂತ ಮನವಿ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಮನವಿ ಏನಂದ್ರೆ ಏನು 40% 30% ವಿದ್ಯುತ್ ಶಾಕ್ ಆಗಬೇಕು ಎಲೆಕ್ಟ್ರಿಕ್ ಶಾಕ್ ಆಗಬಿಟ್ಟು ಒಂದು ಕೈ ಅಥವಾ ಕಾಲ ಕಳೆದುಕೊಂಡು ಚರ್ಮಾರೋ ಸುಟ್ಟುಕೊಂಡು ಇನ್ನು ಈಡಾಗಿರ್ತಾರೋ ಅವರಿಗೆ ಒಂದು ಮತ್ತೆ ಪುನಃ ಅವರು ಕೆಲಸ ಮಾಡ್ತೀವಿ ಅಂತ ವೈಯಕ್ತಿಕ ಬಂದರೆ ಅವರಿಗೆ ಕೆಲಸವನ್ನು ಕೊಟ್ಟು ಆಗ ಅವರಿಗೆ ಏನು ಆರೋಗ್ಯ ವೆಚ್ಚ ಖರ್ಚು ಏನಾಗಿದೆ ಅದನ್ನು ಸಂಪೂರ್ಣ ಇಲಾಖೆಯಲ್ಲಿ ಸ್ಪಂದಿಸುವ ಮಾಡಬೇಕಂತ ಈ ಒಂದು ವಿನಂತಿ ಹಾಗೆ ಏನು ಉದ್ದೇಶಪೂರ್ವಕವಾಗಿ ನಮ್ಮ ಗುತ್ತಿಗೆದಾರರು ಕೆಲವು ಕೆಲವು ಅಧಿಕಾರಿಗಳು ಉದ್ದೇಶಪೂರ್ವಕ ಕೆಲಸದಿಂದ ವಜಾಗೊಳಿಸಿದ್ದಾರೆ ಒಂದು ವರ್ಷ ಎರಡು ವರ್ಷದಿಂದ ಅವರನ್ನ ಪುನಃ ನೇಮಕ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಈ ಅನಿರ್ದಿಷ್ಟಾವಧಿ ಹೋರಾಟ ಕಾರಣ ಯಾಕೆ ಅಂದ್ರೆ ನಾವು ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟಿಟ್ಟು ಸಾಕಾಗಿದೆ ನಾವು ವಿಧಾನಸೌಧ ವಿಕಾಸದವರೆಗೂ ಅರ್ಜಿಗಳು ಮನವಿ ಮಾಡಿದ್ವಿ ಯಾವುದೇ ಕಾರಣಕ್ಕೆ ಯಾವ ಅಧಿಕಾರಿಗಳು ಸ್ಪಂದನೆ ನೀಡಿಲ್ಲ ಇಲ್ಲಿವರೆಗೂ ನಾವು ಜೂನ್ 23 ರಂದು ಹುಬ್ಳಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಒಂದು ಆಗಸ್ಟ್ 10 ರಂದು ಹೋರಾಟ ಮಾಡ್ತೀವಿ ಅಂದಿರಶವದಿ ಹೋರಾಟ ಮಾಡ್ತೀವಿ ನೀವು ಅದಕ್ಕೆ ಜುಲೈ 30 ರೊಳಗೆ ಯಾವುದೇ ರೀತಿ ಸ್ಪಂದಿಸಿಲ್ಲ ಅಂದ್ರೆ ಆಗಸ್ಟ್ ಅಂತ ಹೋರಾಟ ಮಾಡ್ತೀವಿ ಅಂತ ಒಂದು ಮನವಿ ಮಾಡಿದ್ವಿ ಸರ್ಕಾರಕ್ಕೂ ಹಾಗೂ ಇಲಾಖೆಗೂ ಮನವಿ ಪತ್ರವನ್ನು ಕೊಟ್ಟಿದ್ವಿ ಅವರು ಯಾವುದೇ ರೀತಿ ಜುಲೈ 31 ರೊಳಗೆ ಸ್ಪಂದಿಸಲಿಲ್ಲ ಹಾಗಾಗಿ ನಾವು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ತಾ ಇದೀವಿ ಇಲ್ಲಿವರೆಗೂ ಯಾವುದೇ ಸರ್ಕಾರದರಾಗಬಹುದು ಇಲಾಖೆಯರಾಗಬಹುದು ಯಾರು ಬಂದು ಸ್ಪಂದಿಸಿಲ್ಲ ಅದೇ ನಮಗೆ ಈ ಒಂದು ರೈತ ಸಂಘದವರು ಮತ್ತೆ ಕನ್ನಡ ಪರ ಸಂಘಟನೆಗಳು ಅವರು ಬೆಳಗ್ಗೆ ಇಲ್ಲಿವರೆಗೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅದು ಯಾಕೆ ಅಧಿಕಾರಿಗಳು ಬೆಂಬಲ ಕೊಡ್ತಿಲ್ಲ ನಾವು ಪ್ರತಿ ಮನೆಗೂ ಬೆಳಕಾಗಿರೋರು ನಾವು ಯಾಕೆಂದ್ರೆ ನಾವು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆ ತರ ಮಿಲಿಟರಿಯರು ಕೆಲಸ ಮಾಡ್ತಾ ಇದ್ದರೋ ನಾವು ಆ ರೀತಿ ಕೆಲಸ ಮಾಡ್ತಾ ಇದೀವಿ ಬೆಳಗ್ಗೆ ಎದ್ದು ನಾವು ಡ್ಯೂಟಿಗೆ ಹೋದ್ರೆ ಸಾಯಂಕಾಲ ಮನೆಗೆ ಬರ್ತೀವಿ ಅಂತ ನಮಗೆ ನಂಬಿಕೆ ಇಲ್ಲ ಯಾಕೆಂದ್ರೆ ನಾವು ಮಾಡ್ತಾ ಇರೋದು ಒಂದು 220 ಕೆವಿ ಆಗಿರಬಹುದು 66 ಕೆವಿ 110 33 ಕೆವಿ ಅಲ್ಲಿ ಪವರ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ 220 ಅಂದ್ರೆ ಇವಾಗ 66 ಕೆವಿ ಅಂದ್ರೆ 60,000 ವೋಲ್ಟೇಜ್ 66,000 ವೋಲ್ಟೇಜ್ ಕೆಲಸ ಮಾಡ್ತಾ ಇದೀವಿ ಒಂದು ಚೂರು ಒಂದು ಸೆಕೆಂಡ್ ಹಿಂಗೆ ಕೊಟ್ಟರು ನಾವು ಫುಲ್ ಬರ್ನ್ ಆಗ್ತೀವಿ ಅಂತ ಡೇಂಜರ್ ಜೋನಲ್ಲಿ ಕೆಲಸ ಮಾಡ್ತಾ ಇದೀವಿ ಇಂಧನ ಇಲಾಖೆ ಅಂದ್ರೆ ಸ್ಟೇಷನ್ ಆಪರೇಟರು ಸ್ಟೇಷನ್ ಸಹಾಯಕರು ಗ್ಯಾಂಗ್ ಮೆನ್ ಮೀಟರ್ಡರು ಚಾಲಕರು ಇದ್ದೀವಿ ನಾವು ಹೆಂಗೆ ಅಂದ್ರೆ ವಿಶೇಷವಾಗಿ ನಮ್ಮ ಪರಿಗಣಿಸಿ ನಮ್ಮನ್ನ ಕಾಯಮಾತಿ ಮಾಡಲೇಬೇಕು ಸರ್ಕಾರಕ್ಕೆ ಹೊಣೆ ಆಗದಂತೆ ನಮ್ಮನ್ನು ಕಾಯಂ ಮಾಡಬೇಕು ನಾವು ಮನವಿ ಮಾಡ್ತಾ ಇದೀವಿ ಈಗ ನೀವು ರಾಜ್ಯಾದ್ಯಂತ ಒಟ್ಟು ಎಷ್ಟು ಜನ ಇದ್ದೀರಾ ಸರ್ ನಾವು ಒಂದು 8 ರಿಂದ 10,000 ಜನ ಇದ್ದೀವಿ ಮೇಡಂ ಓಕೆ ಹಾ 8 ರಿಂದ 10,000 ಜನ ಇದ್ದೀವಿ ಈಗ ನಾವು ಎರಡು ರೀತಿ ಹೋರಾಟ ಮಾಡ್ತಾ ಇದೀವಿ ಒಂದು ಒಳ ಹೋರಾಟ ಹೊರ ಹೋರಾಟ ಅಂತ ಮಾಡ್ತಾ ಇದೀವಿ ಒಳ ಹೋರಾಟ ಯಾವ ತರ ಅಂದ್ರೆ ಆ ಕೆಲಸ ಮಾಡಿದ್ರೆ ಫೀಲ್ಡ್ ಅಲ್ಲಿ ಆಗಬಹುದು ಸಬ್ ಸ್ಟೇಷನ್ ಅಲ್ಲಿ ಕಪ್ಪು ಬಟ್ಟೆ ಕಟ್ಕೊಂಡು ನೀವು ಕೆಲಸ ಮಾಡಿ ಅದು ನಮಗೆ ಒಂದು ಹೋರಾಟ ಸೂಚನೆ ಅಂತ ಕೊಟ್ಟಿದೀವಿ ಈಗ ಹೊರ ಹೋರಾಟ ಅಂದ್ರೆ ನಾವು ಇಲ್ಲಿ ಏನು ಹೋರಾಟ ಕೆಲಸ ಮಾಡ್ತಾ ಇದೀವೋ ಇಲ್ಲಿ ಒಂದು 2,000 3,000 ಜನ ಸೇರಿದೀವಿ ಇವರು ಸರ್ಕಾರ ಸ್ಪಂದಿಸಿದ್ರೆ 100% ಹೋರಾಟ ಮಾಡಬೇಕಾಗುತ್ತೆ ಯಾವ ರೀತಿ ಅಂದ್ರೆ ಸಬ್ ಸ್ಟೇಷನ್ ಸಪ್ಲೈ ಎಲ್ಲ ಆಫ್ ಮಾಡಬೇಕಾಗುತ್ತೆ ಈಗ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳಿದ್ರೆ ಸೋ ಎಷ್ಟು ದಿನಗಳ ಕಾಲ ನಡೆಯುತ್ತೆ ನೈಟ್ ಏನಾದರೂ ಅಹೋರಾತ್ರಿ ಪ್ರತಿಭಟನೆ ಏನಾದರೂ ನಡೆಯುತ್ತಾ ಮೇಡಂ ನೈಟ್ ಅಹೋರಾತ್ರಿ ಪ್ರತಿಭಟನೆ ಇಲ್ಲ ನಾವು ಅನಿರ್ದಿಷ್ಟಾವಧಿ ಹೋರಾಟ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಮಾಡ್ತೀವಿ ಮೇಡಂ ಓಕೆ ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದಿದ್ರ ಇವತ್ತು ಅಥವಾ ಸಚಿವರನ್ನ ಮೀಟ್ ಮಾಡಿಸ್ತೀನಿ ಅಥವಾ ಮನವಿ ಪತ್ರ ಕೊಡಿ ಅನ್ನುವಂತದನ್ನ ಯಾರಾದರೂ ಹೇಳಿದ್ರ ಮೇಡಂ ಸಾಮಾನ್ಯ ಕ್ಲರ್ಕ್ ಕೂಡ ಬಂದಿಲ್ಲ ಮೇಡಂ ಇಲ್ಲಿವರೆಗೂ ಒಂದು ಮನವಿ ಕೂಡ ಸಾಮಾನ್ಯ ಕ್ಲರ್ಕ್ ಕೂಡ ಬಂದಿಲ್ಲ ಮೇಡಂ ಅಂದ್ರೆ ಇಷ್ಟು ಜನಕ್ಕೂ ಬೆಲೆ ಇಲ್ಲ ಅನ್ನಂಗಾಗುತ್ತೆ ವೋಟ್ ಮಾತ್ರ ಬೇಕು ವೋಟ್ ಹಾಕ್ಸ್ಕೊಳ್ಳೋಕೆ ಮಾತ್ರ ಬೇಕಾಗ್ತೀವಿ ಹೊರತು ನಮ್ಮನ್ನ ಏನು ಕಷ್ಟ ಸುಖ ಕೇಳೋಕ್ಕೆ ಸರ್ಕಾರ ಇಲ್ಲ ಅನ್ಸುತ್ತದೆ ಮೇಡಂ ಓಕೆ ಇಂಧನ ಸಚಿವರ ಬಗ್ಗೆ ಏನು ಹೇಳ್ತೀರಾ
ಮೇಡಮ್ ಅವರ ಮೇಲೆ ಅಪಾರವಾದ ನಂಬಿಕೆ ಇದೆ ಗೌರವ ಇದೆ ಯಾಕೆಂದ್ರೆ ನಾವು ಒಂದಸರಿ ಅವರನ್ನು ಭೇಟಿ ಮಾಡಿದಾಗ ಆಯ್ತಪ್ಪ ನೋಡೋಣ ಚರ್ಚೆ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರು ಆ ಆಶ್ವಾಸನೆ ಇಲ್ಲಿವರೆಗೂ ನೆರವೇರಿದಿಲ್ಲ ಈಗ ಹೊಸ ಸರ್ಕಾರ ಬಂದಿದೆ ಅಂತ ನಮಗೂ ಗಮನಕ್ಕಿದೆ ಯಾಕಂದ್ರೆ ನಾವು ಹಲವಾರು ಬಾರಿಗಳು ಹೋರಾಟ ಮನವಿ ಪತ್ರ ಕೊಟ್ವಿ ಆಗಿಲ್ಲ ಈಗ ಒಂದು ಕಾಂಗ್ರೆಸ್ ಗವರ್ನಮೆಂಟ್ ಬಂದಿದೆ ಆ ಗವರ್ನಮೆಂಟ್ ಮೇಲೆ ನಂಬಿಕೆ ಇದೆ ಹಿಂದೆ 2017 ರಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ರು ನೋಡೋಣ ಅಂತ ಒಂದು ಹೇಳಿದ್ರು ಈಗ ನಾವು ಅವರಲ್ಲಿ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ ಇದೀವಿ ಆ ಒಂದು ನೋಡೋಣ ಒಂದು ಒಂದು ಹೇಳಿಕೆ ಕೊಟ್ಟಿದ್ರಲ್ಲ ಅದು ನಿಜ ಮಾಡಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾವು ವ್ಯಕ್ತಪಡಿಸ್ತಾ ಇದೀವಿ ಈಗ ಇನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ ಈಗೇನಾದರೂ ನೀವು ಮನವಿ ಪತ್ರ ಕೊಟ್ಟಿದ್ದೀರಾ ಹೊಸ ಸರ್ಕಾರ ಬಂದ ಮೇಲೆ ಸಚಿವರನ್ನ ಏನಾದರೂ ಭೇಟಿ ಮಾಡಿದ್ರಾ ನಾವು ಸಿದ್ದರಾಮಯ್ಯರಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಇಲಾಖೆ ಮಿಂದನ ಇಲಾಖೆ ಸಚಿವರಿಂದ ವರೆಗೂ ನಾವು ಲೆಟರ್ ಕೊಟ್ಟಿದ್ದೀವಿ ಯಾವುದೇ ರೀತಿ ಸ್ಪಂದನೆ ಬಂದಿಲ್ಲ ಮೇಡಮ್ ಇಲ್ಲಿವರೆಗೂ ಅದಕ್ಕೆ ಲೆಟರ್ ಸಮೇತ ಉತ್ತರ ಕೂಡ ನೀಡಿದ ಅವರು ಕೇಳಕ್ಕೆ ಹೋದ್ರೆ ನಂಬರ್ ಆಗಿದೆ ಫೈಲ್ ಆಗಿದೆ ಬರ್ತಾ ಇದೆ ಅಂತಾರೆ ಮೇಡಮ್ ಅಷ್ಟೇ ಯಾವುದೇ ರೀತಿ ಉತ್ತರ ಬಂದಿಲ್ಲ ಇಲ್ಲಿವರೆಗೂ ಇದಿಷ್ಟು ಕೂಡ ಇನ್ನು ಕೆಪಿಟಿಸಿಎಲ್ ಆಗಿರಬಹುದು ಹಾಗೆ ಎಸ್ಕಾಮ್ ಏನು ಹೊರಗುತ್ತಿಗೆ ನೌಕರರ ರಾಜ್ಯಾಧ್ಯಕ್ಷರ ಮಾತು ಅಂದ್ರೆ ನಮ್ಮ ಸೇವಾ ಅವಧಿಯನ್ನ ಕಾಯಂ ಮಾಡಬೇಕು ಅನ್ನುವಂತದ್ದನ್ನ ಕೂಡ ಇವರು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮದು ವಿವಿಧ ಬೇಡಿಕೆಗಳಿದ್ದಾವೆ ಅದೆಲ್ಲವನ್ನ ಈಡೇರಿಸಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಕೂಡ ಹಿಡಿದಿದ್ದಾರೆ ಈಗಾಗಲೇ ಸಾವಿರಾರು ಜನರು ಈ ಒಂದು ಹೊರಗುತ್ತಿಗೆ ನೌಕರರು ಫ್ರೀಡಂ ಪಾರ್ಕ್ ನಲ್ಲಿ ಕುಳಿತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ನಮ್ಮನ್ನ ಕಾಯಂ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ವಿಡಿಯೋ ಜರ್ನಲಿಸ್ಟ್ ದನು ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು